ಲಕ್ಷ್ಮಣ ಸವದಿಯವರು ಅವರನ್ನು ಭೇಟಿ ಆಗಿ ಸುಮಾರು 45-50% ಓಡಿದ್ರು ಎನಿ ಡಬ್ಲ್ಯೂಎಲ್ನೂ ಕೂಡ ಅನೇಕ ಕಡೆ ಪ್ರಾರಂಭಿಸಿದ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರದ ಬಿಎಂಟಿಸಿಯಲ್ಲಿ ಸಂಚಾರವನ್ನು ನಿಲ್ಲಿಸಿ ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ ನಾವು 12 ಗಂಟೆಗೆ ವಿನಯನ ಮುಖಂಡರಿಂದ ಸಭೆಯನ್ನು ಕರೆದಿದ್ದೆವು 12 ಗಂಟೆಯಲ್ಲಿ ನಮ್ಮ ವಿಕಾಸದ ನಮ್ಮ ಕಚೇರಿಯಲ್ಲಿ ಯೂನಿಯನ್ ಲೀಡರ್ಗಳು ಕೂಡ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅವರ ಜೊತೆ ಚರ್ಚೆ ಮಾಡಿಕೊಂಡು ನಾನು ಎಲ್ಲ ಸಿಬ್ಬಂದಿಗೆ ಮತ್ತು ಬೆಳಗಿನೂ ಕೂಡ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತೀನಿ ಇಂತ ಕರೋನಾ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ಈಗಾಗಲೇ ಸಾರ್ವಜನಿಕ ಬಹಳಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಕರೋನಾದಿಂದ ಬಹಳಷ್ಟು ಜನ ಇವತ್ತು ತೊಂದರೆ ಅನುಭವಿಸಿ ಈಗ ತಾನೇ ಸ್ವಲ್ಪ ಉಸಿರಾಟ ಆಡಲಿಕ್ಕೆ ಪ್ರಾರಂಭ ಆಗಿದೆ ಸಾರ್ವಜನಿಕರು ಇಂತ ಸಂದರ್ಭದಲ್ಲಿ ನಮ್ಮ ಸಾರಿಗೆ ಇಲಾಖೆ ನೌಕರರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಇನ್ನಷ್ಟು ಅವರಿಗೆ ಕಷ್ಟ ಕೊಡುವಂತ ಕೆಲಸ ನಮ್ಮ ಸಾರಿಗೆ ನೌಕರರಿಂದ ಆಗಬಾರದು ಅಂತಕಂತದನ್ನ ನಾನು ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊತೀನಿ ನಿಮ್ಮ ಬೇಡಿಕೆಗಳನ್ನು ನಾವು ಸಹಾನುಭೂತಿಯಿಂದ ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ 12 ಗಂಟೆಗೆ ಸಭೆಯನ್ನು ಕರೆದಿದ್ದೀವಿ ತಕ್ಷಣ ನೀವು ಸಿಬ್ಬಂದಿಯವರೆಲ್ಲರೂ ಕೂಡ ನಿಮ್ಮ ಹಿತವನ್ನು ಕಾಪಾಡತಕ್ಕಂಥದ್ರಲ್ಲಿ ನಾವು ಅತ್ಯಂತ ಗಂಭೀರವಾಗಿ ಚಿಂತನೆಯನ್ನು ನಾವು ಮಾಡ್ತೀವಿ ತಕ್ಷಣ ನೀವು ಪ್ರತಿಭಟನೆ ನಿಲ್ಲಿಸಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅದರ ಜೊತೆಗೆ ನೀವು ಅರ್ಥ ಮಾಡ್ಕೋಬೇಕು ಸುಮಾರು 8 ತಿಂಗಳಿಂದ ನಮ್ಮ 4 ನಿಗಮಗಳಿಗೆ ಸಂಬಳ ಕೊಡಲಿಕ್ಕೆ ಹಣ ಇಲ್ಲದಂತ ಸಂದರ್ಭದಲ್ಲಿನೂ ಕೂಡ ಸರ್ಕಾರ ಮುತುವರ್ಜಿ ವಹಿಸಿ ಇಂತ ಕಷ್ಟಕಾಲದಲ್ಲಿ ಅವರಿಗೆ ತೊಂದರೆ ಆಗಬಾರದು ಅಂತ ತಿಳ್ಕೊಂಡು 100ಕ್ಕೆ 100 ರಷ್ಟು ನವೆಂಬರ್ ವರೆಗೆ ಎಲ್ಲ ಸಂಬಳವನ್ನು ಕೂಡ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು ನಮ್ಮ 4 ನಿಗಮಗಳು ಇವತ್ತು ಹಾನಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಂಬಳಕ್ಕೆ ಹಣ ಇಲ್ಲದೆ ಅಂತ ಸಂದರ್ಭದಲ್ಲಿ ಸುಮಾರು 1770 ಕೋಟಿ ಹಣ ಸರ್ಕಾರದಿಂದ ನಾವು ಕೊಟ್ಟಿದ್ದೀವಿ ಯಾವುದೇ ಅವರಿಗೆ ತೊಂದರೆ ಆಗಲ್ಲದ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಇಂಥ ಸಂದರ್ಭದಲ್ಲಿ ಈ ಎಲ್ಲ ಆಲೋಚನೆಗಳನ್ನು ತಾವು ಅರ್ಥ ಮಾಡ್ಕೋಬೇಕು ಸರ್ಕಾರ ನಿಮ್ಮನ್ನು ನಿರ್ಗತಿಕನಾಗಿ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ಬಿಡಲ್ಲ ನಿಮ್ಮ ಸಂಪೂರ್ಣವಾಗಿರತಕ್ಕಂಥ ಕಾಳಜಿ ನೀವು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಸೇವೆ ಅದನ್ನೆಲ್ಲವನ್ನು ನಾವು ಪರಿಗಣಿಸಿ ನಾವು ಸಹಾನುಭೂತಿಯಿಂದ ನಿಮ್ಮ ಯೂನಿಯನ್ ಮುಖಂಡರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ ಅವರ ಜೊತೆಗೆ ಏನೇನು ಪರಿಹಾರವನ್ನು ತಕ್ಷಣ ಕೊಡ್ತೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲವನ್ನು ಕೂಡ ಚರ್ಚೆ ಮುಖಾಂತರ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದಕ್ಕೆ ಪರಿಹಾರವನ್ನು ನಾವು ಕಂಡುಕೊತೀವಿ ಆದ್ದರಿಂದ ನೀವು ನಿಮ್ಮ ಯೂನಿಯನ್ ಲೀಡರ್ಗಳ ಮೇಲೆ ಭರವಸೆಯನ್ನಿಟ್ಟು ಅವರನ್ನು ಮಾತುಕತೆಗೆ ಕಳಿಸಿ ನೀವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನೊಬ್ಬ ಸರ್ಕಾರದ ಸಾರಿಗೆ ಸಚಿವನಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಒಂದು ಬಂದು ಭೇಟಿ ಕೊಟ್ಟಿಲ್ಲ ಮನವಿಯನ್ನು ಆಲಿಸಿಲ್ಲ ಅಂತ ಅನ್ನೋದು ನೋಡಿ ಇಲ್ಲಿ ವಿನಯಂದವರು ಯಾರೂ ಕೂಡ ಇಲ್ಲಿ ಮಾಡಿಲ್ಲ ನಮಗೆ ಆ ರೈತ ಸಂಘದವ್ರು ಬಂದು ಇಲ್ಲಿ ಸೇರಿಕೊಂಡು ಮಾಡಿರ್ತಕ್ಕಂಥದ್ದು ನಾವು ಯೂನಿಯನ್ ಲೀಡರ್ಗಳು ಯಾರಾದರೂ ನಮ್ಮನ್ನು ಕರೆದಿದ್ದರೆ ನಾವು ಹೋಗಲಿಕ್ಕೆ ಸಾಧ್ಯ ಇತ್ತು ನಾನು ಅವತ್ತು ಬಿಜಿ ಇದ್ದೆ ನಾನು ವಿಧಾನ ಪರಿಷತ್ತಲ್ಲಿ ಕಾರ್ಯಕಲಾಪ ಇದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಡಿಬೇಟ್ ಕೇಳಿದ್ರಿಂದ ಅಲ್ಲಿ ಡಿಬೇಟ್ ಮಾಡುವಾಗ ಮತ್ತು ಅದರ ಜೊತೆಗೆ ಡಿವಿಷನ್ ಕೇಳ್ತಕ್ಕಂಥದ್ದು ಮತಯಾಚನೆ ಮಾಡ್ತಕ್ಕಂಥ ಸಂದರ್ಭ ಇರೋದ್ರೆ ನಾನು ಹೋಗೋಕ್ಕಾಗಲಿಲ್ಲ ಆದರೆ ನಾನು ನಮ್ಮ ಅಧಿಕಾರಿಗಳನ್ನು ಕಳಿಸಿಕೊಟ್ಟು ವಿನಯನ್ನ ಲೀಡರ್ಗಳು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ನಾವು ಮಾತುಕತೆ ಮಾಡೋಣ ಅಂತಕ್ಕಂಥದ್ದು ಹೇಳಿ ಸಂದೇಶವನ್ನು ನಾವು ಕಳಿಸಿದ್ದೀವಿ ಆ ವಿನಯನ್ ಲೀಡರು ಕೂಡ ನಮ್ಮ ಜೊತೆಗೆ ಬಂದು ಚರ್ಚೆ ಮಾಡಲಿಕ್ಕೆ ಅವ್ರು ಸಿದ್ಧರು ಇದ್ದಾರೆ ಆದರೆ ಇಲ್ಲಿ ರೈತ ಸಂಘದ ಕೆಲವೊಂದು ಮುಖಂಡರು ಸೇರಿಕೊಂಡು ಇವ್ರ ಜೊತೆಗೆ ಸೇರಿ ಇದನ್ನು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಾವು ಸ್ವಲ್ಪ ಇಲ್ಲಿ ಯಾಕೆ ವಿನಯನ್ಗಳನ್ನು ಬಿಟ್ಟು ಈ ಥರ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೂ ಸ್ವಲ್ಪ ತಿಳ್ಕೊಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ ಈಗ ಸದ್ಯಕ್ಕೆ ಅಂತ ಯಾವುದಕ್ಕೆ ನಾವು ಪ್ರಯಾಸವನ್ನು ಮಾಡಲಿಕ್ಕೆ ಹೋಗಲ್ಲ ನಮಗೆ ಭರವಸೆ ಇದೆ ನಮ್ಮ ಸಾರಿಗೆ ನೌಕರರು ನಮ್ಮ ಮೇಲೆ ವಿಶ್ವಾಸ ಇದೆ ಅವ್ರ ಮೇಲೆ ನಮ್ಮ ವಿಶ್ವಾಸ ಇದೆ ಅಂಥದಕ್ಕೆ ಯಾವುದಕ್ಕೂ ನಾವು ಈಗ ತೀರ್ಮಾನಕ್ಕೆ ಹೋಗಲ್ಲ ಪ್ರತಿಭಟನೆ ಈಗ ಮುಂದುವರೆದ್ರೆ ಏನು ಮುಂದಿನ ನಿರ್ಧಾರ ನೋಡಿ ಮುಂದೆ ಪ್ರಶ್ನೆಗಳಿಲ್ಲ ನಮಗೆ ನಮಗೆ ಮುಗಿಯುತ್ತೆ ನಮ್ಮ ಮೇಲೆ ಅವ್ರಿಗೆ ಭರವಸೆ ಇದೆ ಅವ್ರ ಮೇಲೆ ನಮಗೆ ಭರವಸೆ ಅಂತ ಮುಗಿಯುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.